ಬ್ರೂಡಿಂಗ್ ಎಕೋ ಮಷಿನ್ ಅಂತೇಳಿ ಸಿಟಿ ಮುನ್ಸಿಪಲ್ ಕೌನ್ಸಿಲಿಂದ ನಮಗೆ ಥ್ರೂ ಡೀನ್ ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಕೊಟ್ಟಿದ್ದಾರೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್ಸ್. ಈ ಮಷಿನ್ನು ಪೋಸ್ಟ್ ಕೋವಿಡ್, ಅಂದರೆ ಮಕ್ಕಳಲ್ಲಿ ಕೋವಿಡ್ ಆದ 2-4 ವಾರ ಅವ್ರ 4-6 ವೀಕ್ಸ್ ನಂತರ ಇದು ಕಂಡು ಬರುತ್ತೆ, ಹಾರ್ಟ್ ಪ್ರಾಬ್ಲಮ್. ಸೊ ವೆರಿ ಭಾಳ ಸೀರಿಯಸ್ ಕಂಡೀಷನ್ ಇದು. ಸೊ ಅದನ್ನು ಕಂಡುಹಿಡಲಿಕ್ಕೆ ಆ್ಯಂಡ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ, ಇಫ್ ಕಂಡುಹಿಡಿದು ಬೇಗ ಟ್ರೀಟ್ಮೆಂಟ್ ಮಾಡಿದರೆ ಚಾನ್ಸಸ್ ಆಫ್ ಡೆತ್ ಆರ್ ವೆರಿ 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 ಲೆಸ್. ಸೊ ಹಾಗಾಗಿ ಇದನ್ನು ಭಾಳ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಡೀನ್ ಸರ್ ಅವರಿಗೆ, ಅವರು ನಮಗೆ ವ್ಯವಸ್ಥೆ ಮಾಡಿದ್ದಾರೆ. ದಿಸ್ ಇಸ್ ಪೋರ್ಟಬಲ್, ಅಂದರೆ ವೇರ್ ಎವರ್ ಬೆಡ್ ಸೈಡ್ ಬಂತು ತಗೊಂಡು ಹೋಗೋಂಥ ಮಷಿನ್ ಇದು. ಸೊ ಎಲ್ಲಿದೆ ಅದು ಬೆಡ್ ಸೈಡ್ ಎಲ್ಲಿರುತ್ತೆ ಅಲ್ಲೇ ಮಷಿನ್ ಹೋಗಿ ಪೇಷಂಟ್ ಎಲ್ಲಿರುತ್ತೆ ಅಲ್ಲೇ ಹೋಗಿ ವಿತ್ ದಿ ಕಾರ್ಡಿಯಾಲಜಿಸ್ಟ್ ಅದು 2D ಎಕೋ ಮಾಡ್ತೀವಿ. 2D ಎಕೋ ಮಾಡಿಸ್ಬೋದು ಸರ್. 2D ಎಕೋ ಮಾಡಿಸಿ ಕಂಡುಹಿಡಿದು ವಿ ಕ್ಯಾನ್ ಟ್ರೀಟ್ ದ ಪೇಷಂಟ್. ಇದರಲ್ಲಿ ಮೂರು ಪ್ರೂಬ್ಸ್ ಇದೆ ರೀ. ಒಂದು ಕಾರ್ಡಿಯಾಕ್, ಅದು ಕಾರ್ಡಿಯಾಕ್ ಇದ್ದಿದ್ದನು ಟ್ರಾನ್ಸ್ಕ್ರೀನಿಯಲ್ ಅಂತ ಬರುತ್ತೆ, ಅಂದರೆ ಹುಟ್ಟಿದ ಕೂಸಲ್ಲಿ NICUನಲ್ಲಿ ಅಲ್ಲಿನೂ ಟ್ರಾನ್ಸ್ಕ್ರೀನಿಯಲ್ಲಲ್ಲಿ ವಿ ಕ್ಯಾನ್ ಆಲ್ಸೋ ಡೂ ಅಲ್ಟ್ರಾಸೌಂಡ್ ಟು ಟ್ರೀಟ್ ದಿ ಟು ಫೈಂಡ್ ಔಟ್ ಇಂಟ್ರಾವೆಂಟ್ಯುಲರ್ ಹೆಮರೇಜ್ ಅಂತೇಳಿ. ಅದೊಂದು ಅದು ತೀವ್ರ ಸೀರಿಯಸ್ ಕಂಡೀಷನ್ ಹುಟ್ಟಿದ ಕೂಸಲ್ಲಿ, ಅದನ್ನು ಕಂಡುಹಿಡಿದು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟರೆ ಚಾನ್ಸಸ್ ಆಫ್ ಸರ್ವೈವಲ್ ಆ್ಯಂಡ್ ಮೆಂಟಲ್ ಡಿಟಾರ್ಡೇಷನ್ ಇನ್ ನ್ಯೂ ಬಾರ್ನ್ಸ್ ಆರ್ ವೆರಿ ಲೆಸ್. ಇದು ಒಂದೆರಡು ಬರ್ತಾರೆ. ಆಮೇಲೆ ಅಲ್ಟ್ರಾಸೌಂಡೂ ಇದೆ, ಅದರಲ್ಲಿ ಅಬ್ಡಾಮಿನಲ್ ಪ್ರಾಬ್ಲಮ್ ಇದೆ, ಅದರಲ್ಲಿ ಹೊಟ್ಟೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತಂದರೆ ಮಾಡ್ಬೋದು. ಆಮೇಲೆ ಇನ್ನೊಂದು ಟ್ರಾನ್ಸ್ ಲೀನಿಯರ್ ಪ್ರೋಬ್ ಇದೆ ರೀ, ದಟ್ ಈಸ್ ಫಾರ್ ಡಾಪ್ಲರ್, ಕಲರ್ ಡಾಪ್ಲರ್. ಡಾಪ್ಲರ್ ಅಂದರೆ ಹಾ ವೆಸಲ್ಸ್ ಏನಾದ್ರು ಪ್ರಾಬ್ಲಮ್ ಇತ್ತಂದರೆ ನೋಡ್ಬೋದು. ಆಮೇಲೆ ವಿತ್ ಅಲಾಂಗ್ ವಿತ್ ದಿಸ್ ಅಲ್ಟ್ರಾಸೌಂಡ್ ಗೈಡೆಡ್ ವಿ ಕ್ಯಾನ್ ಡು ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿ ಆಗಲಿ, ಏನಾದರೂ ಪ್ರಿಸೈಸ್ ಆಗಿ ವಿತ್ ದಿ ಮಷಿನ್ ಅದನ್ನು ತೊಗೊಂಡೋಗಿ ಪ್ರಿಸೈಸ್ ಆಗಿ ಅಲ್ಲಿ ಬಯಾಪ್ಸಿ, ಅಲ್ಲಿ ಸ್ವೆಲ್ಲಿಂಗ್ ಏನಾರಿತ್ತಂದರೆ ಅದು ಪ್ರಿಸೈಸ್ ಆಗಿ ಅದನ್ನು ಗೈಡೆಡ್ ಅಲ್ಟ್ರಾಸೌಂಡ್ ಮಾಡಿ ವಿ ಕ್ಯಾನ್ ಇಮಿಡಿಯೇಟ್ಲಿ ಟೇಕ್ ದಿ ಟಿಶ್ಯೂ ಫಾರ್ ಎಕ್ಸಾಮಿನೇಷನ್. ಸೊ ದಿಸ್ ಈಸ್ ವೆರಿ ಯೂಸ್ಫುಲ್ ಸಿನ್ಸ್ ಇಟ್ ಇಸ್ ಪೋರ್ಟಬಲ್. ಪೋರ್ಟಬಲ್ ಇದ್ದದಕ್ಕೆ ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಹೋಲ್ ಆಫ್ ದಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಟು ದ ಕಾಲ್. ನಮ್ಮ ರಿಮ್ಸ್ ಬೋಧಕ ಆಸ್ಪತ್ರೆ ರಾಯಚೂರಿನಲ್ಲಿ ಮೂರನೇ ಅಲೆಯ ಸಂಭವವಿದ್ದು, ರಾಜ್ಯದಲ್ಲಿ ಮೂರನೇ ಅಲೆ ಕೋವಿಡ್ ಅಲೆ ಸಂಭವವಿದ್ದು, ಈ ನಿಟ್ಟಿನಲ್ಲಿ ನಮ್ಮ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಮಕ್ಕಳು ಜಾಸ್ತಿ ಪ್ರಮಾಣದಲ್ಲಿ ಇನ್ಫೆಕ್ಟ್ ಆಗಬಹುದು ಸಂಭವವಿರುವುದರಿಂದ ನಾವು ಇದೊಂದು 2D ಇಕೋ ಮಷಿನ್ ಎಸ್ಪೆಷಲಿ ಪಿಡಿಯಾಟ್ರಿಕ್ಗೆ ಸಂಬಂಧ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಈ ಸದರಿ ಮಷಿನನ್ನು ಏನಂತಂತಂದರೆ ನಮ್ಮ ರಾಯಚೂರು ಸಿಟಿ ಮುನ್ಸಿಪಲ್ ಕೌನ್ಸಿಲಿಂದ ನಮಗೆ ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ. ಈ ಮಷಿನ್ ಏನಂತಂದರೆ ಕೋವಿಡ್ ಆದ ನಂತರ ಮಕ್ಕಳಲ್ಲಿ ಹೃದಯ ರೋಗಗಳು ಕಾಂಪ್ಲಿಕೇಷನ್ಸು ಆಗುವ ಸಂಭವವಿದ್ದು ಅದನ್ನು ತಪಾಸಣೆ ಮಾಡಿ ಅದನ್ನು ಕ್ಯೂರ್ ಮಾಡಲಿಕ್ಕೆ ಇದು ತುಂಬ ನಮಗೆ ಅನುಕೂಲ ಆಗಿದೆ ಅಂತ ಹೇಳಬಯಸ್ತೇನೆ. ಮತ್ತು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ರಾಯಚೂರವರಿಗೆ ನಮ್ಮ ರಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.